ರಾಮದುರ್ಗದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆಯ ಸಂದರ್ಭದಲ್ಲಿ ಕನ್ನಡ ನಾಡಿನ ಹೆಮ್ಮೆಯ ನಾಯಕ ನಟ ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕ ನಿಧನದಿಂದ ಕನ್ನಡ ನಾಡಿನ ಚಿತ್ರರಂಗಕ್ಕೆ ಭರಿಸಲಾರದಷ್ಟು ನಷ್ಟವಾಗಿದೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನ ದೇವರು ದಯಪಾಲಿಸಲಿ, ನಾವೆಲ್ಲರೂ ನಾಡು ನುಡಿ ರಕ್ಷಣೆಗೆ ಬದ್ಧರಾಗಿರೋಣ ಎಂದು ಮಾಜಿ ಶಾಸಕ ಅಶೋಕ್ ಪಟ್ಟಣ್ ಹೇಳಿದರು. ಸ್ಥಳೀಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದ 66ನೇ ಕರ್ನಾಟಕ ರಾಜ್ಯೋತ್ಸವ ಭುವನೇಶ್ವರಿ ಮಾತಿ ಪೂಜೆ ಸಲ್ಲಿಸಿ ಧ್ವಜಾರೋಹಣ ಹಾಗೂ ನಿಧನರಾದ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಯುವ ನಟ ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ನಿಧನರಾದ ಸುದ್ದಿ ತಿಳಿದು ತುಂಬಾ ನೋವಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ಅವರು ಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ ಮಹಾನ್ ನಾಯಕ ನಟ, ಕುಟುಂಬ ಸದಸ್ಯರಿಗೆ ದುಃಖವನ್ನ ಸಹಿಸಿಕೊಳ್ಳುವ ಶಕ್ತಿ ನೀಡಲಿ. ಕನ್ನಡ ನಾಡು ಕಲೆ ಸಾಹಿತ್ಯ ಸಾಮಾಜಿಕವಾಗಿ ಸಪ್ತ ಭರಿತವಾಗಿ ಬೆಳೆದಿದೆ. ಹಾಗಾಗಿ ನಾವೆಲ್ಲರೂ ನಾಡು ನುಡಿ ಮತ್ತು ನೆಲ ಜಲ ರಕ್ಷಣೆ ಮತ್ತು ಸಂರಕ್ಷಣೆಗಾಗಿ ಒಂದಾಗಿ ಎಲ್ಲರೂ ದುಡಿಯೋಣ ಎಂದು ಹೇಳಿದರು. ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ರಾಠೋಡ್, ಉಪಾಧ್ಯಕ್ಷ ಕೃಷ್ಣ ಬಡಗೇರ್, ಪದಾಧಿಕಾರಿಗಳಾದ ಆನಂದ್ ಜಾಧವ್, ಕೃಷ್ಣ ರಾಠೋಡ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಹೂರ್ ಹಾಜಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿಬಿ ರಂಗನಗೌಡ, ಸೋಮಶೇಖರ್, ಸಿದ್ದಲಿಂಗಪ್ಪನವರ್, ಪರಪ್ಪ ಜಂಗ್ವಾಡ್, ನವೀನ್ ಗದಗ, ಕೃಷ್ಣಗೌಡ್ ಪಾಟೀಲ್, ರಮೇಶ್ ಬಂಡಿ ವಡ್ಡರ್, ಹನುಮಂತ್ ಕೊಟಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸ್ಥಳೀಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದ 66ನೇ ಕರ್ನಾಟಕ ರಾಜ್ಯೋತ್ಸವ ಭುವನೇಶ್ವರಿ ಮಾತೆಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿ ಮಾಜಿ ಶಾಸಕ ಅಶೋಕ್ ಪಟ್ಟಣ್ ಅವರು ಮಾತನಾಡಿದರು. ಕನ್ನಡ ರಾಜ್ಯೋತ್ಸವದ ರಾಮದುರ್ಗ ಜನತೆಗೆ ಎಲ್ಲರಿಗೂ ಶುಭಾಶಯಗಳು ಮತ್ತು ತಾಯಿ ಭುವನೇಶ್ವರಿ ರಾಮದುರ್ಗ ತಾಲೂಕಿನ ಜನಗಳಿಗೆಲ್ಲ ಆಶೀರ್ವಾದ ಮಾಡಿ ಎಲ್ಲರಿಗೂ ಚೆನ್ನಾಗಿ ಆರೋಗ್ಯವಾಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತಿನ ದಿನ ರಾಜ್ಯೋತ್ಸವ ಭಾಳ ಅದ್ಧೂರಿಯಾಗಿ ಆಚರಿಸ್ಬೋದು ಈ ವರ್ಷ ಅಂತೇಳಿ ನಾವೆಲ್ಲ ಭಾಳ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡಿದ್ವಿ, ಎಲ್ಲ ಆಗಲೇ ಪ್ರಿಪರೇಷನ್ ಮಾಡಿದ್ವಿ. ಆದರೆ ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕರ ಮರಣದಿಂದ ಭಾಳ ಬೇಜಾರು, ನಮ್ಮ ರಾಜ್ಯಕ್ಕೆ ಭಾಳ ತಡಿಲಾರದ ದುಃಖ ಆಗಿದೆ. ಆದ್ದರಿಂದ ನಾವೆಲ್ಲ ಈ ಕಾರ್ಯಕ್ರಮನೆಲ್ಲ ಮೊಟಕುಗೊಳಿಸಿ ಅವ್ರಿಗೆ ಶ್ರದ್ಧಾಂಜಲಿ ಎಲ್ಲ ಅರ್ಪಿಸಿ ಕನ್ನಡ ರಾಜ್ಯೋತ್ಸವ ಸಂಕ್ಷಿಪ್ತವಾಗಿ ಇವತ್ತು ಮಾಡಿ ಮುಗಿಸಿದ್ವಿ. ಮತ್ತು ಯುವಕ ಕಾಂಗ್ರೆಸ್ ವತಿಯಿಂದ ಕನ್ನಡ ಕಂದ ನಾಡು ಕನ್ನಡ ಕನ್ನಡ ಸಹಿ ಅಂತ ಒಂದು ಅಧ್ಯಯನ ಅಭಿಯಾನ ಶುರು ಮಾಡಿದ್ದಾರೆ. ಅದಕ್ಕೆಲ್ಲರೂ ಕನ್ನಡದಾಗೆ ಸೈನ್ ಮಾಡಬೇಕು ಇನ್ಮೇಲೆ ಅಂತೇಳಿ ನಾವು ಅವ್ರಿಗೆಲ್ಲ ಕೇಳಿಕೊಂಡು ಇವತ್ತಿನ ದಿನ ನಮ್ಮ ಯೂತ್ ಕಾಂಗ್ರೆಸ್ನವ್ರಿಗೂ ಕೂಡ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಅವ್ರಿಗೆ ಆ ಪದಾಧಿಕಾರಿಗಳಿಗೂ ಧನ್ಯವಾದ ಅರ್ಪಿಸಿ ಇನ್ಮೇಲೆ ಎಲ್ಲರೂ ಆಗಲಿ ಕನ್ನಡದಾಗೆ ಸೈನ್ ಮಾಡಬೇಕು, ಇಂಗ್ಲೀಷ್ನಾಗೆ ಯಾರು ಮಾಡಬಾರ್ದು ಅಂಥೇಳಿ ನಾನು ಜನತೆಗೆ ಕರೆ ಕೊಟ್ಟು ರಾಜ್ಯೋತ್ಸವ ಇನ್ನೊಂದು ಸಾರಿ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ತಾಯಿ ಭುವನೇಶ್ವರಿ ತಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ.